ಅಮ್ಮಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ವಿಶ್ವಗುರು ಬಸವೇಶ್ವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸುವ ಬಗ್ಗೆ ತುಮಕೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ವೀರಶೈವ ಸಮಾಜದ ವತಿಯಿಂದ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷ ಮೋಹನ್ ಕುಮಾರ್ ಪಟೇಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ವೀರಶೈವ ಸಮಾಜದ ಮುಖಂಡ ಹಾಗೂ ನಿವೃತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಅವರು ಮೇ 10ರಂದು ವಿಶ್ವಗುರು ಬಸವೇಶ್ವರ ಜಯಂತಿಯನ್ನ ಕಾಟಾಚಾರಕ್ಕೆ ಆಚರಿಸದೆ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಸಮಾಜದ ಮುಖಂಡರಲ್ಲಿ ಮನವಿ ಮಾಡಿದ್ರು. ಮೇ 10ರಂದು ತುಮಕೂರಿನಲ್ಲಿ ಅದ್ದೂರಿಯಾಗಿ ಆಚರಿಸಿ ಅನಂತರ ಪ್ರತಿದಿನ ಒಂದೊಂದು ತಾಲೂಕುಗಳಲ್ಲಿ ಆಚರಿಸುವ ಮೂಲಕ ಸಮಾಜವನ್ನು ಮತ್ತಷ್ಟು ಸಂಘಟಿಸಬಹುದಾಗಿದೆ ಅಂತ ತಿಳಿಸಿದ್ರು. ಅಲ್ಲಿ ಬಸವೇಶ್ವರರ ಕರ್ತವ್ಯ ಪ್ರಾರಂಭದ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಬಸವಣ್ಣನವರ ಸಾಧನೆಯ ಪ್ರದರ್ಶನವನ್ನು ಮಾಡಿದಾಗ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿ ಅದನ್ನು ಉದ್ಘಾಟನೆ ಮಾಡಿದರು. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ವಿರೋಧ ಪಕ್ಷದ ನಾಯಕ ಆಗಿದ್ದರು. ಹಾಗೆ ಮನಮೋಹನ್ ಸಿಂಗ್ ಅವರಿದ್ದರು ಮತ್ತು ನಮ್ಮ ಅದ್ವಾನಿಯವರಿದ್ದರು, ಶೇಖಾವತ್ ಇದ್ರು. ಇಂಥ ಮಹಾನ್ ನಾಯಕರಿಗೆ ಬಸವಣ್ಣನವರ ಬಗ್ಗೆ ಆ ಭಾವಚಿತ್ರಗಳಿಂದ ಒಂದನ್ನೇ ಒಂದನ್ನೇ ನೋಡಿಕೊಂಡು ಬಂದು ಅವೆಲ್ಲವನ್ನ ವಿವರಿಸಿ ಅವರಿಗೆ ಹೇಳುವಂತ ಅವಕಾಶವನ್ನು ನನಗೆ ಲಭ್ಯವಾಗಿತ್ತು. ಬಸವಣ್ಣನ ಕೊಟ್ಟೆ ಇಲ್ಲ. ಯಾಕೆ ಮಾತನ್ನು ಹೇಳಿದ್ದೇನೆ ಅಂದ್ರೆ, ಯಾವುದೇ ಸಿದ್ಧಾಂತದ ಬಗ್ಗೆ ಸಾಧನೆಯ ಬಗ್ಗೆ ನಮಗೆ ಕಮಿಟ್ಮೆಂಟ್ ಇದ್ರೆ, ನಿಷ್ಠೆ ಇದ್ರೆ ನಾವು ನಿಷ್ಠೆಯಿಂದ ಮಾಡಬೇಕು. ಏನೋ ಬಸವ ಜಯಂತಿಯನ್ನು ಮಾಡ್ತೇವೆ ಅನ್ನೋ ದೃಷ್ಟಿಯಿಂದ ಮಾಡಬೇಡಿ. ವೀರಶೈವ ಸಮಾಜದ ಮುಖಂಡರುಗಳಾದ ಟಿವಿ ಶೇಖರ್, ಸಿವಿ ಮಹಾದೇವಯ್ಯ, ಪಿಸಿ ಓಹಿಲೇಶ್ವರ್, ಎಚ್ಎನ್ ಚಂದ್ರಶೇಖರ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ರು. ಕ್ಯಾಮರಾಮನ್ ಅಂಜನ್ ಜ್ಯೋತಿ, ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಸಂವಿಧಾನ ವಿರೋಧಿ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಲು ಜಿಲ್ಲೆಯ ದಲಿತ ಪರ ಮುಖಂಡರುಗಳು ಒಳಗೊಂಡ ಒಕ್ಕೂಟದ ಅಭಿಯಾನವನ್ನ ಕೈಗೊಂಡಿದೆ. ಒಕ್ಕೂಟದ ಮುಖಂಡರುಗಳು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿ ಅಸ್ಪೃಶ್ಯತೆ, ಅವಮಾನ, ದೌರ್ಜನ್ಯ, ಅವಕಾಶಗಳ ವಂಚನೆ ಮತ್ತು ನಮ್ಮ ಜಾತಿಯ ಮಹಿಳೆಯರ ಮೇಲಿನ ಅತ್ಯಾಚಾರಗಳು ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಹೆಚ್ಚಾಗಿದ್ದು ಇದಕ್ಕೆ ಬಿಜೆಪಿ ಆಡಳಿತವೇ ಕಾರಣ ಅಂತ ಆರೋಪಿಸಿದ್ರು. ಎನ್ಡಿಎ ಸರ್ಕಾರ ಮೀಸಲಾತಿ ವಿರೋಧಿ ನಡೆಯಿಂದ ಇಡಬ್ಲ್ಯೂಎಸ್ ಮೀಸಲಾತಿಯನ್ನ ಒಂದೇ ದಿನದಲ್ಲಿ ಜಾರಿಗೆ ತಂದು ಮೀಸಲಾತಿಯ ಪರಿಭಾಷೆಯನ್ನೇ ಬದಲಾಯಿಸಿ ಸಂವಿಧಾನ ವಿರೋಧಿ ನಡೆಯನ್ನ ತೆಗೆದುಕೊಳ್ಳುವ ಪ್ರಜಾಪ್ರಭುತ್ವವನ್ನ ನಾಶ ಮಾಡಿದೆ ಅಂತ ಮುಖಂಡರು ದೂರಿದ್ರು. ಇತ್ತೀಚಿನ ದಿನಗಳಲ್ಲಿ ಸಂವಿಧಾನವನ್ನ ಸಾರ್ವಜನಿಕ ರಚನೆ ಮಾಡಿದ್ರು, ಅದನ್ನ ಉಲ್ಲಂಘಿಸಿ ನಡೀತಕ್ಕಂತ ಸನ್ನಿವೇಶವನ್ನ ನಾವು ಕಾಣ್ತಾ ಇದ್ದೀವಿ. ಕಾರಣ ನಮ್ಮನ್ನ ಶತಮಾನಗಳಿಂದ ತೊಳೆಯಲ್ಪಟ್ಟು ಇದುವರೆಗೂ ನಾವು ಆ ಒಂದು ತೊಳೆಯಲ್ಪಟ್ಟಂತ ಕಳ ಸಮುದಾಯದಿಂದ ತೊಳೆಯಲ್ಪಟ್ಟಂತ ಸನ್ನಿವೇಶದಿಂದ ನಾವು ಮೇಲೆ ಬರಕ್ಕೆ ಆಗ್ತಾನೇ ಇಲ್ಲ. ಸ್ವಾತಂತ್ರ್ಯ ಬಂದು 70 ವರ್ಷಗಳು ಸಂದಿದ್ರು ಇನ್ನು ನಮಗೆ ಅನ್ಯಾಯಗಳು ಮತ್ತೊಂದು ಇದೆಲ್ಲ ಆಗ್ತಾ ಇದೆ. ಅದನ್ನು ನಾವು ಸಹಿಸಿಕೊಳ್ಳೋಕೆ ಇನ್ನು ಮುಂದೆ ಆಗ್ತಾ ಇಲ್ಲ. ಆದ್ರಿಂದ ನಾವು ಎಲ್ಲ ನಮ್ಮ ಸಮುದಾಯ ಏನಿದೆ ಎಲ್ಲ ನಾವು ಒಂದಾಗಿದ್ದೇವೆ. ನಾವು ನಮ್ಮ ಎದುರಾಗಿ ಬರ್ತಕ್ಕಂಥ ಅತ್ಯಾಚಾರಗಳು, ದೌರ್ಜನ್ಯ ಇಂಥವುಗಳನ್ನು ನಾವು ಸಹಿಸಲಾಗಲ್ಲ. ನಾವು ಹತ್ತಿದ್ದೇವೆ, ಅರಿವು ಮೂಡಿಸ್ತಾ ಇದ್ದೇವೆ. ಎಲ್ಲರೂ ಸಹ ಇನ್ನು ನಮ್ಮ ಮನೋವಾದಿಗಳು ನಮ್ಮನ್ನು ತುಳಿತಾ ಇದ್ದಾರೆ, ನಾವು ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಆವತ್ತೆ ಅಂತ ಹೇಳಿ ಈ ಒಂದು ಸನ್ನಿವೇಶದಲ್ಲಿ ನಾನಾದರೂ ಕಾಂಗ್ರೆಸ್ಗೆ ಮತ ನೀಡಬೇಕು. ಕಾಂಗ್ರೆಸ್ಸೇ ನಮಗೆ ಮೊದಲಿಂದ ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು, ನಮ್ಮನ್ನು ಮೇಲೆತ್ತಕ್ಕಂಥದ್ದು ಅವರೇ. ಇದರಿಂದ ನಾವು ಎಲ್ಲರೂ ನಮ್ಮ ಎಲ್ಲ ಸಮಾಜದವರಿಗೆ, ಸಮುದಾಯಗಳಿಗೆ ಅರಿವು ಮೂಡಿಸ. ಮುಖಂಡರುಗಳಾದ ಕೆಂಚಮಾರಯ್ಯ, ನರಸಿಯಪ್ಪ, ಕೆ ದೊರೈರಾಜ್, ಡಾಕ್ಟರ್ ಪಿ ಚಂದ್ರಪ್ಪ, ವಾಲಿಚಂದ್ರಯ್ಯ, ನರಸಿಂಹಯ್ಯ, ಎ ನರಸಿಂಹಮೂರ್ತಿ ಹಾಗೂ ಇತರರು ಹಾಜರಿದ್ರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದೇ ತಿಂಗಳ 24ರಂದು ಕೆಬಿ ಕ್ರಾಸ್ನಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ಗೃಹ ಸಚಿವ ಅಮಿತ್ ಶಾ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಗ ತುಮಕೂರು ನಗರದ ಬಿಜೆಪಿ ಕಚೇರಿಯಲ್ಲಿ ಈ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇನ್ನು ಕೇವಲ 7 ದಿನ ಮಾತ್ರ ಚುನಾವಣೆ ಬಾಕಿ ಇದೆ. ಎಲ್ಲಾ ಕ್ಷೇತ್ರದಲ್ಲೂ ಈಗಾಗಲೇ ಚುನಾವಣೆ ಪ್ರಚಾರವನ್ನ ನಡೆಸಿದ್ದೇವೆ, ಅಭ್ಯರ್ಥಿ ಪ್ರವಾಸವನ್ನ ಮಾಡಿದ್ದೇವೆ, ಇದೇ 21ರಂದು ಮಹಾಭಿಯಾನ ಹಮ್ಮಿಕೊಂಡಿದ್ದೇವೆ.
ಎಲ್ಲಾ ಕಾರ್ಯಕರ್ತರು ಈ ಮಹಾ ಅಭಿಯಾನದಲ್ಲಿ ಮನೆ ಮನೆ ಪ್ರಚಾರ ಮಾಡಲಾಗುವುದು. ಕೇಂದ್ರ ಸರ್ಕಾರದ ಸಾಧನೆ ಅಭಿವೃದ್ಧಿ ಕೆಲಸಗಳ ಕುರಿತು ಕರಪತ್ರ ನೀಡಲಾಗುವುದು ಅಂತ ತಿಳಿಸಿದ್ರು. ಸಮಾವೇಶ ಮಾಡುವುದರ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜನಗಳಿಗೆ ಮುಟ್ಟುವಂತ ಪ್ರಯತ್ನ ಮಾಡಿ ಎಲ್ಲ ಮತದಾರರಲ್ಲಿ ಇವತ್ತು ಮನೆ ಮನೆ ಸಂಪರ್ಕ ಮಾಡಿ ನಮ್ಮ ಕಾರ್ಯಕರ್ತರು ಮತವನ್ನು ಕೇಳ್ತಿದ್ದಾರೆ. ಬರೋ 21ನೇ ತಾರೀಕು ಮಹಿಳೆಯರು ನಮ್ಮ ಆಡಳಿತದಲ್ಲಿ ಇರಬೇಕು ಅಂತ ಒಂದು ಯೋಜನೆಯನ್ನು ಇಟ್ಕೊಂಡು ಮಹಿಳೆಯರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನಿರ್ಮಲಾ ಸೀತಾರಾಮನ್ ಅಂತವ್ರ ಕೈಯಲ್ಲಿ ಆರ್ಥಿಕ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನಮ್ಮ ರಾಷ್ಟ್ರದ ಪ್ರಧಾನ ಮಂತ್ರಿಗಳನ್ನಾಗಿ ಒಬ್ಬ ಮಹಿಳೆಯನ್ನ ಮಾಡಿರ್ತಕ್ಕಂಥದ್ದು, ಹೀಗೆ ಮಹಿಳೆಯರಿಗೆ ಹೆಚ್ಚು ಶಕ್ತಿ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಿ ಹೇಳಕ್ಕೆ ಬಯಸ್ತೇನೆ. ಮಹಿಳಾ ವುಮನ್ ಲೆಡ್ ಗವರ್ನಮೆಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾರಿಶಕ್ತಿಯ ಅಭಿವಂದನಾ ಕಾರ್ಯಕ್ರಮ ಯೋಜನೆ ಅಧಿನಿಯಮವನ್ನ ಜಾರಿಗೆ ತಂದು ಇದರ ಪರಿಣಾಮವಾಗಿ 33% ಮಹಿಳೆಯರು. ರಸ್ತೆ ಅಪಘಾತದಲ್ಲಿ ಪಿಡಿಒ ಮೃತಪಟ್ಟಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ತಾಲೂಕಿನ ಕಂದಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿದ್ದರಾಮಣ್ಣ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ದಿನನಿತ್ಯದಂತೆ ಕೆಲಸಕ್ಕೆ ತೆರಳುತ್ತಿದ್ದ ವೇಳೆ ಚಿಕ್ಕನಾಯಕನಹಳ್ಳಿ ಬಳಿಯ ಸಾಲ್ಕಟ್ಟಿ ಕ್ರಾಸ್ ಬಳಿ ಎದುರಿಗೆ ಬಂದ ಕೆಎಸ್ಆರ್ಟಿಸಿ ಬಸ್ ಗುದ್ದಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಶವಗಾರದಲ್ಲಿ ಮೃತದೇಹದ ಶವ ಪರೀಕ್ಷೆಯನ್ನ ನಡೆಸಿ ಮೃತರ ಸಂಬಂಧಿಕರಿಗೆ ಶವವನ್ನ ಹಸ್ತಾಂತರಿಸಲಾಗಿದೆ. ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಪ್ರಚಾರ ಆರಂಭಿಸಿದ್ದು, ಪ್ರಚಾರದುದ್ದಕ್ಕೂ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಹರಿಹಾಯ್ದಿದ್ದಾರೆ. ಮಧುಗಿರಿಯಲ್ಲಿ ಪ್ರಚಾರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ದೇವೇಗೌಡರ ಕುಟುಂಬದ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ಲುವ ಹಲವು ಕ್ಷೇತ್ರಗಳಲ್ಲಿ ಮಧುಗಿರಿಯೂ ಕೂಡ ಒಂದು. ಹಾಗಾಗಿ ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೂ ದೇವೇಗೌಡರ ಕುಟುಂಬಕ್ಕೂ ಯಾವುದೋ ಜನ್ಮದ ಋಣಾನುಬಂಧವಿದೆ. ಕುರುವ ಸಮುದಾಯದ ಭಾಸ್ಕರಪ್ಪರನ್ನ ಎಂಪಿ ಮಾಡಿದ್ದು ದೇವೇಗೌಡರು. ಇಲ್ಲೊಬ್ಬ ಮಹಾನುಭಾವ ಇದ್ದಾರೆ, ಸಚಿವರು ಕೂಡ ಆಗಿದ್ದಾರೆ. ದೇವೇಗೌಡರ ವಯಸ್ಸಿಗೆ ಗೌರವ ಸಲ್ಲಿಸುವುದು ಬಿಟ್ಟು ಅವರು ಓಡಾಡಲು ಎರಡು ಭುಜವನ್ನ ಕೊಡ್ತಿದ್ದಾರೆ. ಹಾಗಾಗಿ ದೇವೇಗೌಡರ ಗೌರವವನ್ನ ಉಳಿಸಲು ತುಮಕೂರು ಲೋಕಸಭಾ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಅವರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು. ಕ್ಷೇತ್ರಗಳು ಕಾಂಗ್ರೆಸ್ ಬಂದಿರೋದು 420,000, ಅವರಿಗಿಂತ ಜನತಾ 40,000 ಇನ್ನೊಂದು ಮೇಲಿದೆ. ಬಿಜೆಪಿ 4,00,000, ಬಿಜೆಪಿ ಮತ್ತು ಜೆಡಿಎಸ್ ನ ಮತವನ್ನು ಒಟ್ಟುಗೂಡಿಸಿದರೆ 860,000 ಮತ ಕೊಟ್ಟಿದ್ದೀರಿ ಈ ತುಮಕೂರು ಜಿಲ್ಲೆಯ ಜನತೆ. ಇವತ್ತು ನೀವು ಮನಸ್ಸು ಮಾಡಿ ಅಸೆಂಬ್ಲಿ ಕೊಟ್ಟಂತ ರೀತಿಯಲ್ಲೇ ವಿಧಾನಸಭೆ ಚುನಾವಣೆಯಲ್ಲಿ ಅದೇ ರೀತಿಯ ಮತದಾನವನ್ನ ಪ್ರತಿ ತಾಲೂಕಲ್ಲಿ ನೀವು ಮಾಡಿದ್ರು, ಇವತ್ತು ನಮ್ಮ ಅಭ್ಯರ್ಥಿ ಕನಿಷ್ಠ 400,000-500,000 ಮತದಲ್ಲಿ ಗೆಲ್ಲತಕ್ಕಂತ ಅವಕಾಶ ಇದೆ. ಯಾರ ಮಾತನ್ನು ನಂಬೇಡಿ, ಜಾತಿ ಹೆಸರು ಬರೋರ್ನು ನಂಬೇಡಿ, ಜಾತಿ ಹೆಸರು ಬರೋರ್ನು ನಂಬಿಕೊಂಡವರನ್ನು ನಂಬೇಡಿ. ಇವತ್ತು ದೇವೇಗೌಡರ ಒಂದು ಭಾವನೆ ಏನಿದೆ, ದೇವೇಗೌಡರು ಬಹುಶಃ ನಿಮ್ಮ ತುಮಕೂರು ಜಿಲ್ಲೆಗಳ ಒಂದು ಗೆಲ್ಲಿಸಿದ್ರೆ ಇವತ್ತು ನಿಮ್ಮ ಒಬ್ಬರು ಬದ್ರ ಇರಲಿ, ತುಮಕೂರಿನ ಹಲವಾರು ಸಮಸ್ಯೆಗಳಿದೆ, ಸಮಸ್ಯೆಗಳಿಗೆ ಪರಿಹಾರ ಬರುತ್ತೆ. ದೇವೇಗೌಡರನ್ನು ಸೋಲಿಸಿದ್ದು ಅವರ ಆರೋಗ್ಯವನ್ನು ಹಾಳು ಮಾಡ್ತಾರೆ. ಯೋಚನೆ ಮಾಡಿ, ಇವತ್ತು ಅವರ ಆರೋಗ್ಯ ಕುಸಿತ ಆಗಿದೆ, ಅವರು ಮತ್ತೆ ಆರೋಗ್ಯದಿಂದ ಚೇತರಿಕೆಯನ್ನ ಪಡೆದು ಈ ರಾಜ್ಯದ ಜನತೆಯ ಕಷ್ಟಗಳನ್ನ ಬಗೆಹರಿಸತಕ್ಕಂತ ಧ್ವನಿಯನ್ನ ಹೋಗಿ ರಾಜ್ಯಸಭೆಯಲ್ಲಿ ಎತ್ತಲಿಕ್ಕೆ ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಸೋಮಣ್ಣ ಅವರನ್ನ ಕನಿಷ್ಠ 4-5 ಲಕ್ಷ ಮಧ್ಯದಲ್ಲಿ ತಾವು ಗೆಲ್ಲಿಸ್ತಕ್ಕಂಥ ಮುಂದಿನ ತಿಂಗಳಲ್ಲಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಿ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ತರಲಿಕ್ಕೆ. ಈ ವೇಳೆ ಮಾತನಾಡಿದ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ, ಕುಮಾರಸ್ವಾಮಿ ಅವರು ದೂರದೃಷ್ಟಿ ಚಿಂತನೆ ಇಟ್ಟುಕೊಂಡಿರುವವರು. ಮಧುಗಿರಿ ಜನರಲ್ಲಿ ವಿನಂತಿ ಮಾಡ್ತೇನೆ, ನನಗೆ ದಯವಿಟ್ಟು ಮತವನ್ನ ನೀಡಿ. ದೇಶದ ಇತಿಹಾಸದ ಬಗ್ಗೆ ನಿಮಗೆ ತಿಳಿದಿದೆ, 3ನೇ ಬಾರಿಗೆ ಮೋದಿ ಪ್ರಧಾನಿ ಆಗಬೇಕಾಗಿದೆ. ದೇಶದ ಸುರಕ್ಷತೆ ಭದ್ರತೆ ದೃಷ್ಟಿಯಿಂದ ಮತವನ್ನ ನೀಡಬೇಕಾಗಿದೆ. 8 ಕ್ಷೇತ್ರದ ಅಭಿವೃದ್ಧಿ ಮಾಡುವುದು ನನ್ನ ಗುರಿ ಅಂತ ತಿಳಿಸಿದ್ರು. ದೇಶದ ಬಗ್ಗೆ, ದೇಶದ ಇತಿಹಾಸದ ಬಗ್ಗೆ, ದೇಶವನ್ನ ಮುನ್ನಡೆಸೋದ್ರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ನಾನು ಕೋಟಿ ನಮಸ್ಕಾರಗಳನ್ನು ತಿಳಿಸೋಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ಇದಕ್ಕೆ ಚಾಲನೆಯನ್ನು ಕೊಟ್ಟವರು ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿಗಳು, ದೂರದೃಷ್ಟಿಯ ಚಿಂತಕರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಅದನ್ನ 100 ಕ್ಕೆ ಒಪ್ಪಿದವರು ನಮ್ಮ ನಾಯಕರಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು,
ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ನಾನು ಒಂದು ಮಾತನ್ನ ಹೇಳ್ತೀನಿ, ನಾನು ಮಾತಾಡಕ್ ಹೋಗೋದಿಲ್ಲ. ನನಗೆ ಆನಂದ ಆಗಿದೆ ನಿಮ್ಮ ಒಂದು ಉತ್ಸಾಹವನ್ನು ನೋಡಿದ್ರೆ. ಯಾವುದೋ ಜನ್ಮದ ಪುಣ್ಯ, ಒಂದೇ ಒಂದು ಮಾತನ್ನ ಹೇಳ್ತೀನಿ, ಯಾರು ಯಾವುದೇ ಕಾರಣಕ್ಕೆ ಈ ಚುನಾವಣೆಯಲ್ಲಿ ಭಾರತ ದೇಶದ ಚುನಾವಣೆ, ಭಾರತೀಯರ ಭವಿಷ್ಯದ ಚುನಾವಣೆ, ಈ ಚುನಾವಣೆಯಲ್ಲಿ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಯಾಗಬೇಕು. ಅದಕ್ಕೋಸ್ಕರವಾಗಿ ಯಾವುದೇ ಅಳಕಿಲ್ಲದೆ, ಯಾವುದೇ ಭಯಭೀತಿ ಇಲ್ಲದೆ ತಾವೇನು ಇವತ್ತು ಚುನಾವಣೆಯನ್ನು ಮಾಡುವ ಜೊತೆಯಲ್ಲಿ ದೇಶದ ಭದ್ರತೆಯನ್ನ, ದೇಶದ ಸುಭದ್ರತೆಯನ್ನ ಕಾಪಾಡ್ತಾರೆ. ತಮ್ಮ ತನವನ್ನ ನಾನು ಬಲ್ಲವನಾಗಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಕಮಲದ ಕೃತಿಯ ಪದವನ್ನು ನೀಡಿ ಕ್ರಮ ಸಂಖ್ಯೆ ಮೂರಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿ ಈ ಎಂಟು ವಿಧಾನಸಭಾ ಕ್ಷೇತ್ರವನ್ನ ನನಗನಿಸ್ತದೆ ಸೂರ್ಯ ಚಂದ್ರ ಉತ್ತರ ಶಕ್ತಿಯನ್ನು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗೋದು ಕೂಡ ಅಷ್ಟೇ ಸತ್ಯವಾಗಿರೋದ್ರಿಂದ, ಅದು ಎಷ್ಟು ಸತ್ಯನೋ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗೋದು ಕೂಡ ಅಷ್ಟೇ ಸತ್ಯ. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಭರ್ಜರಿ ಪ್ರಚಾರ ಆರಂಭಿಸಿದ್ದು, ಮುಳಬಾಗಿಲು ತಾಲೂಕಿನ ಕೋಲದೇವಿ ಗ್ರಾಮದಲ್ಲಿ ಬೃಹತ್ ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಬೈಕ್ ರ್ಯಾಲಿ ಮೂಲಕ ಸಮಾವೇಶಕ್ಕೆ ಅಭ್ಯರ್ಥಿ ಕೆವಿ ಗೌತಮ್ ಹಾಗೂ ಶಾಸಕ ಕುತ್ತೂರು ಮಂಜುನಾಥ್ ಮತ್ತು ಕಾಂಗ್ರೆಸ್ ನಾಯಕರು ಆಗಮಿಸಿದ್ದು, ಸಾವಿರಾರು ಮಹಿಳೆಯರನ್ನ ಸೇರಿಸಿ ಬೃಹತ್ ಮಹಿಳಾ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಜಿಲ್ಲೆಗೆ ರಾಹುಲ್ ಗಾಂಧಿ ಭೇಟಿ ನಂತರ ಕಾಂಗ್ರೆಸ್ನಲ್ಲಿ ಹೊಸ ಹುಮ್ಮಸ್ಸು ಬಂದಿದ್ದು, ಪ್ರಚಾರದ ಭರಾಟೆ ಜೋರಾಗಿದೆ. ನಡೀತಾ ಇದೆ, ಜನ ಯಾವ ರೀತಿ ಕಾಂಗ್ರೆಸ್ನ ಅಭ್ಯರ್ಥಿ ನೋಡೋದಕ್ಕೆ ಬಹಳಷ್ಟು ದೂರದಿಂದ ಬಂದು ಇಲ್ಲಿ ಕಾಯ್ಕೊಂಡು ಕೂತಿದ್ರು. ಇವರಿಗೆಲ್ಲ ಒಂದು ಆಶಾಭಾವನೆ ವ್ಯಕ್ತವಾಗ್ತಾ ಇದೆ, ಏನಂದ್ರೆ ಕಷ್ಟಗಳನ್ನ ಪರಿಹರಿಸೋ ದಿನ ಬಂದಿದೆ, ಬಿಜೆಪಿ ತೊಲಗಲಿ ಕಾಂಗ್ರೆಸ್ ಬರಲಿ ಅಂತ ಹೇಳಿ ಅವರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ. ಅವರ ಅಭೂತಪೂರ್ವ ಬೆಂಬಲ ಸೂಚಿಸಿದ್ದಾರೆ. ಸ್ಟೇಜ್ ಮೇಲೂ ಅಷ್ಟೇ, ಸ್ಟೇಜ್ ಮುಂದ್ಗಡೆನೂ ಅಷ್ಟೇ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಹೌದು ಹೌದು, ಖಂಡಿತ ರಾಹುಲ್ ಗಾಂಧಿ ಅವರು ಬಂದ ಮೇಲಂತೂ ಉತ್ಸಾಹ ಇನ್ನೂ ಜಾಸ್ತಿ ಆಗಿದೆ, ಅವರಿಗೆ ಭರವಸೆನೂ ಜಾಸ್ತಿ ಆಗಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತದೆ ಅಂತ ಹೇಳಿ. ಬೋರ್ವೆಲ್ ಕೊರೆಸುವ ವಿಚಾರಕ್ಕೆ ಎರಡು ಕುಟುಂಬದ ಮಧ್ಯೆ ಮಾರಾಮಾರಿ ಆದ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಮೂಲಗೊಲ್ಲಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಕಳೆದ ಎರಡು ವಾರಗಳಿಂದ ಕಾಡುತ್ತಿರುವ ನೀರಿನ ಅಭಾವದಿಂದ ಗ್ರಾಮದ ಮುಖ್ಯ ರಸ್ತೆ ಹಾಗೂ ಕಾಲುವೆ ಮಧ್ಯೆ ಬೋರ್ವೆಲ್ ಕೊರೆಸಲು ಗ್ರಾಮಸ್ಥರು ಮುಂದಾದಾಗ ಶೇಖರ್, ಭಾಸ್ಕರ್, ಸುಧಾಕರ್ ಎನ್ನುವರಿಂದ ಶಿವರಾಜು, ಚಿನ್ನಕ್ಕ ಹಾಗೂ ಗುಂಗಲಪ್ಪ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಗೆ ದಾಖಲಾಗಿರುವ ಗಾಯಾಳುಗಳು ಆರೋಪವನ್ನ ಮಾಡಿದ್ದು, ಶ್ರೀನಿವಾಸ್ಪುರದ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇಶವನ್ನ ವಿಶ್ವದಲ್ಲಿ ಅಗ್ರಸ್ಥಾನದಲ್ಲಿ ತರುವಲ್ಲಿ ಶ್ರಮಿಸಿದ್ದ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿ ಮಾಡಲು ನಾವು ಶ್ರಮಿಸಬೇಕು ಅಂತ ಮಾಜಿ ಜಿಲ್ಲಾ ಅಧ್ಯಕ್ಷ ಎನ್ಎಂ ರವಿ ನಾರಾಯಣ ರೆಡ್ಡಿ ಕರೆ ನೀಡಿದ್ದಾರೆ. ತಾಲೂಕು ಬಿಜೆಪಿ ಘಟಕದಿಂದ ತಮ್ಮ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ, ಇದೇ ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿ ಪಕ್ಷವನ್ನ ಬಹುಮತದಿಂದ ಜಯಭೇರಿಯೊಂದಿಗೆ ಪಕ್ಷವನ್ನ ಗೆಲ್ಲಿಸಬೇಕು. ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿಯೊಬ್ಬರು ಅಲ್ಪಸಂಖ್ಯಾತರ ಮತ ಓಲೈಕೆಗಾಗಿ ತಮ್ಮ ಹಣೆಯಲ್ಲಿನ ಕುಂಕುಮ ಒರೆಸಿಕೊಂಡು ಮತಯಾಚನೆ ಹೋಗುತ್ತಿರುವುದು ನಿಜಕ್ಕೂ ಖಂಡನೀಯ ಹಾಗೂ ವಿಷಾದನೀಯ. ಕೇವಲ ಮತಕ್ಕಾಗಿ ಹಿಂದುತ್ವ ಬೇಡ ಎನ್ನುವುದು ನಾಚಿಕೆಗೇಡು. ಈ ದೇಶದ ಪ್ರತಿ ಹಿಂದುವು ಬಿಜೆಪಿ ಮತ ಹಾಕಬೇಕು ಅಂತ ಮನವಿ ಮಾಡಿದ್ರು. ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವ್ರಿಗೆ ಅತಿ ಹೆಚ್ಚು ಬಹುಮತಗಳನ್ನು ಕೊಡಿಸಬೇಕು ಅಂತೇಳಿ ನಾವೆಲ್ಲ ಕೂಡ ಇಲ್ಲಿ ಮಾಡಿದ್ದೀವಿ. ಕಾರಣ ಇಲ್ಲಿ ಅವರದೇ ಆದಂತಹ ಒಂದು ಕೊಡುಗೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಸಕರಾಗಿ ಮತ್ತು ಸಚಿವರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈ ರಾಜ್ಯಕ್ಕೆ ಅವರ ಚಿರಪರಿಚಿತ ಇದೆ. ಹಾಗಾಗಿ ಇಲ್ಲಿ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಏನು ರಕ್ಷಾರಾಮಯ್ಯನವರು ಹೇಳ್ತಾ ಏನಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯಂಥ ಒಂದು ಕಾಂಟ್ರಿಬ್ಯೂಷನ್ ಒಂದು ವ್ಯವಸ್ಥೆ ಇಲ್ಲ ಅವ್ರದ್ದು. ಹಾಗಾಗಿ ಅವ್ರು ಹೆಚ್ಚು ಜನಪ್ರಿಯತೆಯನ್ನು ಹೊಂದಿಲ್ಲ. ಆ ಕಾರಣದಿಂದ ಇಂಥ ಒಂದು ಅಭ್ಯರ್ಥಿಗೆ ನಾವು ಪಕ್ಷಾತೀತವಾಗಿ ನಾವು ಕೆಲಸವನ್ನು ಮಾಡಬೇಕು. ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಇಂಥ ಒಬ್ಬ ಸದೃಢವಾದಂತಹ ರಾಜಕಾರಣಿ ಈ ಜಿಲ್ಲೆಗೆ ಅವಶ್ಯಕತೆ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡಿ ಕೆಂಪರಾಜಣ್ಣವರ ಬಣದಿಂದ ಆಗ್ಬೋದು, ಜೆ ಡಿ ಎಸ್ ಪಕ್ಷ ಆಗ್ಬೋದು, ಮತ್ತು ಬಿ ಜೆ ಪಿ ಪಕ್ಷ ಆಗ್ಬೋದು, ಬೂತ್ ಮಟ್ಟದ ಎಲ್ಲ ವತಿಯಿಂದಲೂ ನಾವು ಇವನು ಅಭ್ಯರ್ಥಿಯ ಗೆಲುವಿನ ಶ್ರಮಕ್ಕಾಗಿ ನಾವು ಶ್ರಮ ವಹಿಸ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಆಗಲೇ ನಮ್ಮ ರಮೇಶ್ ಅಣ್ಣವರು ಕೆಲವು ವಿಚಾರಗಳನ್ನು ಹೇಳಿದ್ರು. ಈ ಶನಿವಾರ ಬರ್ತಕ್ಕಂಥ ಶನಿವಾರ
ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ಬೃಹತ್ ಸಮಾವೇಶ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಸುಮಾರು ಒಂದು 8 ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ 1.5 ಲಕ್ಷಕ್ಕೂ ಅತಿ ಹೆಚ್ಚು ಜನರನ್ನು ಬರುವ ಸಾಧ್ಯತೆ ಇದೆ, ನಿರೀಕ್ಷೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆಯೇ ಈ ಒಂದು ಸಂದೇಶವನ್ನ ಏನು ಇಬ್ಬರು ಹೊಂದಾಣಿಕೆ ಇರುವ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಜನತೆಗೆ ತಿಳಿಸಬೇಕು ಅನ್ನೋ ಮುಖಾಂತರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದಕ್ಕಾಗಿ ತಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟು ನಾನು ಈ ಪತ್ರಿಕೆ ಮುಖಾಂತರ ಈ ಕ್ಷೇತ್ರದ ಜನತೆ ಖಂಡಿತವಾಗಲೂ ಮೋಸ ಹೋಗೋದು ಬೇಡ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಅವರನ್ನ ಗೆಲ್ಲಿಸಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲೆಂದು ಪಣತೊಟ್ಟು ಕ್ಷತ್ರಿಯ ಸಮುದಾಯದಿಂದ ಬಿಜೆಪಿಗೆ ಬೆಂಬಲ ಸೂಚಿಸುತ್ತಿದ್ದೇವೆ ಅಂತ ಸಮುದಾಯದ ಮುಖಂಡ ದೇವರಾಜ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕ್ಷತ್ರಿಯ ಸಮುದಾಯದಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕ್ಷತ್ರಿಯ ಸಮುದಾಯದ ಮುಖಂಡ ಎಸ್ಆರ್ಎಸ್ ದೇವರಾಜು, ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ವ್ಯಾಪ್ತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದವು. ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನ ಗೆಲ್ಲಿಸಿ ಭಾರತದಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡೋದಕ್ಕಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕ್ಷತ್ರಿಯ ಸಮುದಾಯ ಸಂಪೂರ್ಣ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದೇವೆ ಅಂತ ತಿಳಿಸಿದ್ರು. ಈಗ ಭಾರತೀಯ ಜನತಾ ಪಾರ್ಟಿ ಒಂದು ಯುದ್ಧವನ್ನು ಮಾಡುತ್ತಿದೆ. ಈ ಭಾರತ ದೇಶದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ, ನಾನು ಬಯಸುತ್ತ ಹಾಗೆ ನಮ್ಮ ಸಮುದಾಯದವರು ಕೂಡ ನಾವು ಇಷ್ಟಪಡ್ತೀವಿ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷತ್ರಿಯ ಒಳಗೊಂಡು ಕ್ಷತ್ರಿಯದವರು ಭಾರತೀಯ ಜನತಾ ಪಾರ್ಟಿಗೆ ಸಹಕಾರ ಕೊಡಬೇಕು, ಮುಂದಿನ ದಿನಗಳಲ್ಲಿ ಒಳ್ಳೆ ಅವರಿಗೆ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ವಿಷಯವನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಕ್ಷತ್ರಿಯ ಸಮುದಾಯದ ಮುಖಂಡರಾದ ಬಾಡಿ ಬಿಲ್ಡರ್ ಮಂಜುನಾಥ್, ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರ ಸಮೀಪದ ಪಚ್ಚೇಗೌಡದೊಡ್ಡಿ ಗ್ರಾಮದ ರೈತರ ಜಮೀನುಗಳಲ್ಲಿ ಕಟಾವಿಗೆ ಬಂದಿದ್ದ ಬಾಳೆ ಬೆಳೆ ಬಿರುಗಾಳಿ ಸಹಿತ ಮಳೆಗೆ ನೆಲಕಚ್ಚಿದ್ದು ದೊಡ್ಡಮ್ಮನಗದ್ದೆ ಗ್ರಾಮದ ಶಿವರಾಜ್ ಎಂಬುವರ ಮನೆಯ ಮೇಲ್ಛಾವಣಿ ಗಾಳಿಗೆ ತೂರಿ ಹೋಗಿದೆ. ಪಚ್ಚೇಗೌಡನದೊಡ್ಡಿ ಗ್ರಾಮದ ರೈತ ಸಂಪತ್ ಕುಮಾರ್ ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ 3,500 ನೇಂದ್ರ ಬಾಳೆ ಭಾರಿ ಬಿರುಗಾಳಿಗೆ ನೆಲಕಚ್ಚಿದೆ. ಜೊತೆಗೆ ರವಿಕುಮಾರ್ ಎಂಬ ರೈತರ ಜಮೀನಿನಲ್ಲಿ 1,500, ರಾಜೇಂದ್ರ ಎಂಬ ರೈತರ ಜಮೀನಿನಲ್ಲಿ 1,800 ಬಾಳೆ, ಮಾದೇಗೌಡ ರೈತ ಬೆಳೆದಿದ್ದ ನೇಂದ್ರ ಬಾಳೆ 1,000, ಜೊತೆಗೆ ಚಿಗತಾಪುರ ಗ್ರಾಮದ ರಂಗಸ್ವಾಮಿ 1,500 ನೇಂದ್ರ ಬಾಳೆ ಭಾರಿ ಬಿರುಗಾಳಿಗೆ ಸಿಲುಕಿ ನೆಲಕಚ್ಚಿದ್ದವು. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಿರಾಸೆ ಉಂಟಾಗಿದೆ. ರೈತರ ಜಮೀನುಗಳಲ್ಲಿ ಬೆಳೆಯಲಾಗಿದ್ದ ಬಾಳೆ ಬೆಳೆ ಬಿರುಗಾಳಿಗೆ ಸಿಲುಕಿ ಸಂಪೂರ್ಣವಾಗಿ ಬೆಳೆ ಹಾನಿ ಆಗಿರುವುದರಿಂದ ಸಂಬಂಧಪಟ್ಟ ತೋಟಗಾರಿಕೆ ಹಾಗೂ ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ರೈತರಿಗೆ ಆಗಿರುವ ನಷ್ಟದ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕು ಅಂತ ರೈತ ಸಂಘಟನೆ ಜಿಲ್ಲಾಡಳಿತವನ್ನ ಒತ್ತಾಯಿಸಿದೆ. ಕೇಂದ್ರದ ಮೋದಿ ಸರ್ಕಾರ ಬಡವರು, ಕೃಷಿ ಕೂಲಿ ಕಾರ್ಮಿಕರು, ದೀನ ದಲಿತರ ವಿರೋಧಿಯಾಗಿದ್ದು ಕಳೆದ 10 ವರ್ಷಗಳಿಂದ ಜೀತ ವಿಮುಕ್ತರಿಗೆ ಯಾವುದೇ ಯೋಜನೆ ಜಾರಿ ಮಾಡದ ಕಾರಣ ಜೀವಿಕಾ ಸಂಘಟನೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಸೂಚಿಸುತ್ತಿದ್ದೇವೆ ಅಂತ ಜೀವಿಕಾ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯದ ಉದ್ದಗಲಕ್ಕೂ ಜೀವಿಕಾ ಸಂಘಟನೆ ಬಲಿಷ್ಠವಾಗಿದ್ದು ಈವರೆಗೂ 7,300 ಹೆಚ್ಚು ಜೀತಗಾರರನ್ನ ಬಿಡುಗಡೆಗೊಳಿಸಿದೆ. ಆದರೆ ಅವರಿಗೆ ಪುನರ್ವಸತಿ ಕಲ್ಪಿಸುವಲ್ಲಿ ಕೇಂದ್ರ ಸರ್ಕಾರ ಮತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಪರಿಣಾಮ ಮತ್ತೆ ಅವರು ಜೀತಕ್ಕೆ ಹೋಗುವ ಅಪಾಯವನ್ನ ಎದುರಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ರೂಪಿಸಿರುವ ಗ್ಯಾರಂಟಿ ಯೋಜನೆಗಳು ಎಂತಹ ಜನವರ್ಗಗಳಿಗೆ ಆಸರಿಯಾಗದ್ದವು. ಇನ್ನಷ್ಟು ಯೋಜನೆಗಳನ್ನ ಜಾರಿಗೆ ತರುವ ವಿಶ್ವಾಸ ಇರುವುದರಿಂದ ಶ್ರಮಿಕ ಸಂಘಟನೆಗಳಲ್ಲಿ ಒಂದಾದ ಜೀವಿಕಾ ಕಾಂಗ್ರೆಸ್ ಬೆಂಬಲಿಸಲಿದೆ ಅಂತ ತಿಳಿಸಿದ್ರು. ಜೀವಿಕಾ ಜೀತ ಮಿತಿ ಕರ್ನಾಟಕ ಜೀತಾಳು ಕೃಷಿ ಕಾರ್ಮಿಕರ ಒಕ್ಕೂಟ ಏನು ಇವತ್ತು ರಾಜ್ಯ ಮಟ್ಟದಲ್ಲಿ ಕಿರಣ್ ಕಮಲ್ ಪ್ರಸಾದ್ ಅವರ ನೇತೃತ್ವದಲ್ಲಿ 30 ವರ್ಷಗಳಿಂದ ಜೀವಿಕಾ ಸಂಘಟನೆ ನಡೆಸಿಕೊಂಡು ಬರ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಒಂದು 7,000 ಮಂದಿ ಜೀತ ಮಿತ್ರರಿಗೆ ಬಿಡುಗಡೆ ಪತ್ರ ಸಿಕ್ಕಿದೆ. ರಾಜ್ಯದಿಂದ ಸಿಗುವಂತಹ ತಾತ್ಕಾಲಿಕ ಪರಿಹಾರ 20,000 ಮಾತ್ರ ಸಿಕ್ಕಿದೆ. ಕೇಂದ್ರದಿಂದ ಬರಬೇಕಾದಂಥ 80,000 ಆಗ್ಬೋದು, ಮಹಿಳೆಯರಿಗೆ 2,00,000 ಆಗ್ಬೋದು. ಇಂಥ ಈ ಜನಾಂಗದಿಗೆ ಸುಮಾರು 4 ವರ್ಷಗಳಿಂದ ಈ ಪರಿಹಾರ ಅಮೌಂಟು ಬಂದಿಲ್ಲ.
ಸುಮಾರು ಜನ ಜೀತ ಮುಕ್ತರು ಈಗಲೂ ಸಹ ಮರಳಿ ಜೀತ ಹೋಗೋಕೆ ಮಟ್ಟದಲ್ಲಿ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೇಂದ್ರದಿಂದ ಇವ್ರಿಗೆ ಪುನರ್ವಸತಿ ಸಿಕ್ಕಿದ್ರೆ ಆ ಬಿಡುಗಡೆ ಜೀತ ಮುಕ್ತರು ಬದಲಾವಣೆ ಆಗ್ತಾಯಿದ್ರು, ಮತ್ತೆ ಅವ್ರಿಗೆ ಭೂಮಿ ಸಿಕ್ಕಿದ್ರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಾಯಿತ್ತು. ಇವತ್ತು ಜಿಲ್ಲಾ ಸಂಚಾಲಕ ನಾರಾಯಣ ಸ್ವಾಮಿ, ನಾರಾಯಣಮ್ಮ, ಜಿಲ್ಲಾ ಸಂಘಟನಾ ಸಂಚಾಲಕರು ಬಾಗೇಪಲ್ಲಿ ನಾರಾಯಣಪ್ಪ, ಹನುಮಂತು, ಮುನಿಯಪ್ಪ, ತಾಲೂಕು ಸಂಘಟನಾ ಸಂಚಾಲಕರು ಈಶ್ವರ್ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬಸ್ನಲ್ಲಿ ಸಾಗಾಟ ಮಾಡುತ್ತಿದ್ದ ಯಾವುದೇ ದಾಖಲೆ ಇರದ 138,200 ರೂಪಾಯಿ ಹಣವನ್ನ ಬೈಲಹೊಂಗಲ ತಾಲೂಕಿನ ಬೈಲವಾಡ ಚೆಕ್ಪೋಸ್ಟ್ನಲ್ಲಿ ಬುಧವಾರ ಸಂಜೆ ವಶಕ್ಕೆ ಪಡೆಯಲಾಗಿದೆ. ಬೈಲಹೊಂಗಲದಿಂದ ಬೆಳಗಾವಿ ಹೋಗುವ ಸಮಯದಲ್ಲಿ ವಾಹನವನ್ನ ಕರ್ತವ್ಯ ನಿರತ ಫೈಯಿಂಗ್ ಸ್ಕ್ವಾಡ್ ತಂಡದವರು ಮತ್ತು ಪೊಲೀಸ್ ಸಿಬ್ಬಂದಿಗಳು ತಪಾಸಣೆ ಮಾಡಿದಾಗ ಬೆಳಗಾವಿ ನಿವಾಸಿ ಅಭಿನಂದನಾ ಬಸ್ತಿ ಅವರಿಂದ ಯಾವುದೇ ದಾಖಲೆಗಳಿಲ್ಲದ ನಗದು ದೊರಕಿತು. ಅಧಿಕೃತ ದಾಖಲೆಗಳು ಲಭ್ಯವಿಲ್ಲದ ಕಾರಣ ನಿಯಮಾನುಸಾರ ಹಣವನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಸಿಪಿಐ ಎಂಎಸ್ ಹೂಗಾರ ತಪಾಸಣೆ ಅಧಿಕಾರಿಗಳು ಹಾಜರಿದ್ದರು. ಈರನ್ಗೌಡ ಶೀಲ್ವಂತರ, ಅಮೋಕ್ ಟಿವಿ, ಬೈಲಹೊಂಗಲ. ಚಿಕ್ಕಬಳ್ಳಾಪುರ ಮತ್ತು ದೇವನಹಳ್ಳಿ ನಡುವಿನ ರಾಷ್ಟ್ರೀಯ ಹೆದ್ದಾರಿ 7 ಬಳಿಯ ಮೈದಾನದಲ್ಲಿ April 20 ಬಿಜೆಪಿ ಸಮಾವೇಶ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ದೇವನಹಳ್ಳಿಯಲ್ಲಿ ಹೇಳಿದ್ದಾರೆ. ದೇವನಹಳ್ಳಿ ತಾಲೂಕಿನ ಚಪ್ಪರದಕಲ್ಲು ಗ್ರಾಮದಲ್ಲಿರುವ ಕೃಷ್ಣೋದಯ ಕಲ್ಯಾಣ ಮಂಟಪದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ಮೋದಿ ಪ್ರಚಾರ ಮಾಡಲಿದ್ದಾರೆ. ಇದರಿಂದಾಗಿ ಬಿಜೆಪಿ ಕಾರ್ಯಕರ್ತರಿಗೆ ಬಹಳ ಉತ್ಸಾಹ ಬಂದಿದೆ. ಅವರ ಆಗಮನದಿಂದಾಗಿ ಚುನಾವಣೆಯ ಮೇಲೆ ದೊಡ್ಡ ಪರಿಣಾಮವಾಗಲಿದ್ದು ನನಗೆ ಹೆಚ್ಚು ಲಾಭವಾಗಲಿದೆ ಅಂತ ತಿಳಿಸಿದರು. ಯಾಕೆಂದ್ರೆ 13-18 ನೋಡಿದಂತ ಸಿದ್ದರಾಮಣ್ಣ ಕಾಣಿಸ್ತಾ ಇದೆ, ಅಷ್ಟು ಸ್ಟ್ರಾಂಗ್ ಇಲ್ಲ, ವೀಕ್ ಆಗುತ್ತೆ. ಮತ್ತು ಭ್ರಷ್ಟಾಚಾರ ಮಾಡಿದವರು ಸೋಲ್ತಾರೆ ಅಂತ ಹೇಳಿರುವಂತ ಮಾತನ್ನ ಕೂಡ ನಾನು ಕೇಳಿಸ್ಕೊಂಡೆ. ಹಾಗಿದ್ರೆ ಮುಖ್ಯಮಂತ್ರಿಗಳಾಗಿ 2018 ಹೀನಾಮಯವಾಗಿ ಸೋತಿಲ್ಲ, 40,000 ಹೆಚ್ಚು ಮತಗಳಿಂದ ಸೋತಿಲ್ಲ ಚಾಮುಂಡೇಶ್ವರಿಯಲ್ಲಿ. ಹಾಗಾದ್ರೆ ನೀವು ಎಷ್ಟು ಭ್ರಷ್ಟಾಚಾರ ಮಾಡಿದ್ರಿ? ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತಲ್ಲ, ಅವರೇನೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ? ಸೋಲೋರೆಲ್ಲ ಭ್ರಷ್ಟಾಚಾರ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಇದು ಹೊಸ ಫಾರ್ಮುಲಾವನ್ನು ಹೇಳಿಕೊಡ್ತೇನೆ. ಮತ್ತು ಮಾನ್ಯ ಸಿದ್ದರಾಮಣ್ಣ ಅವರು ನಾನು ಯಾವಾಗಲೂ ನೋಡಿದ್ದೀನಿ, ಹತ್ತಿರದಿಂದಲೂ ನೋಡಿದ್ದೀನಿ. ಅವರು ಒಬ್ಬ ಒಕ್ಕಲಿಗ ನಾಯಕನನ್ನು ಬೆಳೆಯೋದನ್ನು ಸಹಿಸಲ್ಲ. ಅವರು ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.